ಬಾಲಿವುಡ್ ನಟಿ ರಶ್ಮಿಕಾ ಮಂದಣ್ಣ ಅವರು ಸದ್ಯ ಅತ್ಯಂತ ಬೇಡಿಕೆಯ ನಟಿಯರಲ್ಲಿ ಒಬ್ರು ಅವರು ಬಾಲಿವುಡ್ ಟಾಲಿವುಡ್ ಕಾಲಿವುಡ್ನಲ್ಲಿಯೂ ಆಕ್ಟಿವ್ ಆಗಿದ್ದಾರೆ ರಶ್ಮಿಕಾ ಅಭಿನಯದ ಪುಷ್ಪಾ ಟು ಮೂವಿ ರಿಲೀಸ್ ಆಗೋಕೆ ದಿನಗಣನೆ ಶುರುವಾಗಿದೆ ನಟಿ ರಶ್ಮಿಕಾ ಸದ್ಯ ಸಿನಿಮಾ ಪ್ರಮೋಷನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಅವರು ಇತ್ತೀಚೆಗೆ ಪುಷ್ಪಾ ಟು ಈವೆಂಟ್ ನಲ್ಲಿ ಭಾಗಿಯಾಗಿದ್ರು ಈ ವೇಳೆ ನಟಿ ಅನಿರೀಕ್ಷಿತವಾಗಿ ತಮ್ಮ ರಿಲೇಷನ್ಶಿಪ್ ಬಗ್ಗೆ ಮಾತನಾಡಿ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ರು ತಮಿಳಿನಲ್ಲಿ ನಿರೂಪಕ ನಟಿಯ ರಿಲೇಷನ್ಶಿಪ್ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ರು ಇದಕ್ಕೆಲ್ಲ ರಶ್ಮಿಕಾ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಆದ ನಂತರ ರಶ್ಮಿಕಾ ಗಂಡನ ಮನೆಗೆ ಹೋಗ್ತಾರಾ ಅಥವಾ ಗಂಡನೇ ಅವರ ಮನೆಗೆ ಬರುತ್ತಾರಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ನಟಿ ನೀವೇನು ಅಂದುಕೊಳ್ತೀರೋ ಎಂದು ಕೇಳಿದ್ದಾರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಇರಬಹುದು ಎಂದು ನಿರೂಪಕ ಉತ್ತರಿಸಿದ್ದು ಹೌದು ಹಾಗೆಯೇ ಎಂದಿದ್ದಾರೆ ರಶ್ಮಿಕಾ ಇನ್ನು ರಶ್ಮಿಕಾ ಅವರನ್ನ ರಿಲೇಷನ್ಶಿಪ್ ಬಗ್ಗೆಯೂ ಕೇಳಲಾಗಿದೆ ನೀವು ಮದುವೆಯಾಗುವ ವ್ಯಕ್ತಿ ಸಿನಿಮಾ ಇಂಡಸ್ಟ್ರಿಯವರ ಅಥವಾ ಹೊರಗಿನಿಂದ ಬರುವವರ ಎಂದು ನಿರೂಪಕಿ ರಶ್ಮಿಕಾ ಅವರನ್ನು ಪ್ರಶ್ನಿಸಿದ್ದಾರೆ ಇದಕ್ಕೆ ಉತ್ತರಿಸಿದ ರಶ್ಮಿಕಾ ಇದು ಎಲ್ಲರಿಗೂ ಗೊತ್ತಿರುವುದೇ ಎಂದು ನಾಚುತ್ತಾ ಉತ್ತರಿಸಿದ್ದಾರೆ ನಟಿ ರಶ್ಮಿಕಾ ಕೊಟ್ಟ ಉತ್ತರ ಸದ್ಯ ವೈರಲ್ ಆಗಿದೆ ನಟಿ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರು ಡೇಟಿಂಗ್ ಮಾಡುತ್ತಿರುವ ವಿಚಾರ ರಹಸ್ಯವಾಗಿ ಉಳಿದಿಲ್ಲ ಇಬ್ಬರೂ ಕೂಡ ಪರಸ್ಪರ ಇಷ್ಟಪಡ್ತಿದ್ರು ಕೂಡ ತಾವು ನಲ್ಲಿ ಇದ್ದೇವೆ ಎಂದು ಒಪ್ಪಿಕೊಂಡಿಲ್ಲ ಆದರೆ ಹಲವಾರು ಬಾರಿ ಅವರು ಒಟ್ಟಿಗೆ ಇರುವ ಫೋಟೋಸ್ ವೈರಲ್ ಆಗಿವೆ ರಶ್ಮಿಕಾ ಇತ್ತೀಚೆಗೆ ರೂಮರ್ಸ್ ಬಾಯ್ ಫ್ರೆಂಡ್ ವಿಜಯ್ ದೇವರಕುಂಡ ಜೊತೆ ಸೀಕ್ರೆಟ್ ಲಂಚ್ ಡೇಟ್ಗೆ ಹೋಗಿರುವ ಫೋಟೋ ವೈರಲ್ ಆಗಿತ್ತು ಅದರಲ್ಲಿ ಟಾಲಿವುಡ್ನ ಮುದ್ದಾದ ಜೋಡಿ ಒಟ್ಟಿಗೆ ಕುಳಿತು ಊಟ ಮಾಡುವುದನ್ನು ಕಾಣಬಹುದು ಇಷ್ಟೇ ಅಲ್ಲದೆ ಅವರ ಒಟ್ಟಿಗೆ ಮಾಲ್ಡೀವ್ಸ್ ವೆಕೇಶನ್ಗೂ ಹೋಗಿದ್ರು ಸದ್ಯ ವಿಜಯ್ ದೇವರ್ಕುಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಕಾಮೆಂಟ್ ಹೇಳಿಕೆಗಳನ್ನು ಗಮನಿಸಿದರೆ ಈ ಜೋಡಿ ಶೀಘ್ರವೇ ತಮ್ಮ ರಿಲೇಷನ್ಶಿಪ್ ಬಹಿರಂಗಗೊಳಿಸುವ ಸಾಧ್ಯತೆ ಇದೆ ಇತ್ತೀಚೆಗೆ ವಿಜಯ್ ದೇವರಕುಂಡ ಕೂಡ ಇದೇ ರೀತಿ ಹಿಂಟನ್ನು ಕೊಟ್ಟಿದ್ರು ನಟನಲ್ಲಿ ರಿಲೇಷನ್ಶಿಪ್ ಬಗ್ಗೆ ಕೇಳಿದ ನಾನು ಥರ್ಟಿ ಪ್ಲಸ್ ಇನ್ನೂ ಸಿಂಗಲ್ ಆಗಿರೋಕೆ ಸಾಧ್ಯನಾ ಎಂದು ಪ್ರಶ್ನಿಸಿದರು ಈಗ ನಟಿ ರಶ್ಮಿಕಾ ಮಂದಣ್ಣ ಅವರು ಕೂಡ ರಿಲೇಶನ್ಶಿಪ್ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದು ಇವರಿಬ್ಬರು ಸದ್ಯದಲ್ಲಿಯೇ ಮದುವೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಏನೋ ಟು ದೊಡ್ಡ ಸಿನಿಮಾ ಆಗಿದ್ದು ಇದರ ರಿಲೀಸ್ಗಾಗಿಯೇ ಇಬ್ಬರು ಕಾಯ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪಾ ಟು ಸಿನಿಮಾ ಆಗಸ್ಟ್ ಹದಿನೈದರಂದು ಬಿಡುಗಡೆಯಾಗಲಿದೆ ಇತ್ತೀಚೆಗೆ ಹಿಂದಿಯಲ್ಲಿ ಪ್ಯಾನ್ ಇಂಡಿಯಾ ಫಿಲ್ಮ್ ಅನಿಮಲ್ನಲ್ಲಿ ರಶ್ಮಿಕಾ ನಟಿಸಿದ್ರು ಈ ಸಿನಿಮಾ ಮೂಲಕ ಮತ್ತೊಂದು ಬಿಗ್ ಹಿಟ್ ಅನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ ಕನ್ನಡದ ಈ ಚಲುವೆ ರಶ್ಮಿಕಾ ಇತ್ತೀಚೆಗೆ ಫೋರ್ಬ್ಸ್ ಇಂಡಿಯಾ ಅಂಡರ್ ತರ್ಟಿ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ